agreed that yes, we have to include every stakeholder into it. I mean, all of us have to come together because this problem is much larger. And maybe in 10 years, 80%, maybe 2050, every second person in this world will have a glass. ಇದರಲ್ಲಿ ಬರೀ ಗ್ಲಾಸಸ್ ಅಂದರೆ ಬರೀ ಒಂದು ಮೀನ್ಸ್ ಆಫ್ ನೋಡೋದಿಕ್ಕಲ್ಲ, ಗ್ಲಾಸಸ್ ಬಂದದ್ದು ಬಂದಮೇಲೆ ಚಾನ್ಸಸ್ ಆಫ್ ಗ್ಲಾಕೋಮಾ ಜಾಸ್ತಿ, ಚಾನ್ಸಸ್ ಆಫ್ ವಿಜುವಲ್ ಲಾಸ್ ಆಗ್ತಿ, ರೆಟಿನಲ್ ಡಿಟ್ಯಾಚ್ಮೆಂಟ್ ಅನ್ನೋದಾಗುತ್ತೆ ಅತಿ ಜಾಸ್ತಿ. ಇವತ್ತಿನ ದಿನ ದ ಮೇಜರ್ ರೀಸನ್ ಬರೋದೇನಂದರೆ ನಮ್ಮ ಲೈಫ್ ಸ್ಟೈಲ್ ತುಂಬ ಚೇಂಜ್ ಆಗಿದೆ. ನಾವು ತಿನ್ನುವಂಥ ಪದಾರ್ಥಗಳು, ನಾವು ಮಾಡುವಂಥ ಆ್ಯಕ್ಟಿವಿಟೀಸು, ಯೂಸ್ ಮಾಡುವಂಥ ಸ್ಕ್ರೀನ್ ಟೈಮ್, ದಿಸ್ ಇಸ್ ಕಂಪ್ಲೀಟ್ಲಿ ಚೇಂಜ್ಡ್. ಇನ್ನೊಂದು ಮೇಜರ್ ರೀಸನ್ ಅಂದರೆ, ಮುಂಚೆ ಸಿಂಗಾಪುರಲ್ಲಿ ಮಾಡಿರುವಂಥ ಸ್ಟಡಿ, ಮಕ್ಕಳಲ್ಲಿ ಎರಡೇ ಎರಡು ಗಂಟೆ ಬೆಳಗ್ಗೆ ಅಥವಾ ಸಾಯಂಕಾಲ ಹೊರಗಡೆ ಆಟ ಆಡಿದ್ರೆ ಆ ಮಗು ಮಯೋಪಿ ಅನ್ನೋದು ಡ್ರಾಸ್ಟಿಕ್ಲಿ ಸ್ಟಾಪ್ ಆಗುತ್ತೆ. ದಟ್ಸ್ ಅ ವೆರಿ ಇಂಪಾರ್ಟೆಂಟ್. ಒಂದೇ ಇದು ಒಂದೇ ಅವರ ಒಂದು ಅಡ್ವೈಸ್ ಅಂದರೆ, ಒಂದು ಸ್ಕ್ರೀನ್ ಟೈಮ್ ಅದನ್ನು ಕಂಟ್ರೋಲ್ ಮಾಡಲೇಬೇಕು. ಸ್ಕ್ರೀನ್ ಟೈಮ್ ಕಂಟ್ರೋಲ್ ಮಾಡಬೇಕಾದ್ರೆ ಫಸ್ಟು ನಾವು ಅಡಲ್ಟ್ ಕಮ್ಮಿ ಮಾಡಬೇಕು. ಡಾಕ್ಟರ್ ಮೈತ್ರಿ ಅವರಿಗೆ ಆಗ ಹೇಳಿದಾಗೆ, ನಾವು ಪೇರೆಂಟ್ಸ್ ಕಮ್ಮಿ ಮಾಡಿದ್ರೆ ಮಕ್ಕಳು ಕಮ್ಮಿ ಮಾಡ್ತಾರೆ. ನಾವೇ 10 ಗಂಟೆ ಸ್ಕ್ರೀನ್ ಟೈಮಲ್ಲಿದ್ದರೆ ಮಕ್ಕಳು 11 ಗಂಟೆ ಮಾಡ್ತಾರೆ. ಎರಡನೇ ವಿಚಾರ, ಎಷ್ಟೇ ಕಷ್ಟ ಆದರೂ ಸ್ಕೂಲ್ ಕರಿಕ್ಯುಲಮಲ್ಲಿ ಗ್ರೋಯಿಂಗ್ ಚೈಲ್ಡಲ್ಲಿ ಎರಡು ಗಂಟೆ ಹೊರಗಡೆ ಕಳಿಸಲೇಬೇಕು ಬಿಸಿಲಲ್ಲಿ. ಬಿಸಿಲಿಂದ ಡೋಪಮಿನ್ನು, ಬಿಸಿಲಿಂದ ಮಯೋಪಿಯಾ ಕಂಟ್ರೋಲ್ ಬಂದೇ ಬರುತ್ತೆ. ಆ್ಯಂಡ್ ಮೂರನೇ ಮೇಜರ್ ಇಶ್ಯೂ ಅಂದರೆ, ನಮ್ಮ ಗೌರ್ಮೆಂಟಲ್ಲಿ ಮನವಿ ಅಂದರೆ, ಆದಷ್ಟು ಮ್ಯಾಸಿವ್ ವಿಲೇಜಸ್ಸಲ್ಲಿ, ರೂರಲ್ ಏರಿಯಾಸಲ್ಲಿ ಸ್ಕ್ರೀನಿಂಗ್ ಮಾಡಿಸ್ಲೇಬೇಕು ಮಯೋಪಿಯಾಯಿಂದ. ಯಾಕಂದರೆ ಮಯೋಪಿಯಾ ಇದ್ದ ಮಗು ಸ್ಕೂಲಲ್ಲಿ ತುಂಬ ಹಿಂದುಳಿಯುತ್ತೆ, ಸ್ಕೂಲಲ್ಲಿ ಎಜುಕೇಷನಲ್ಲಿ ಬಹಳ ಕಮ್ಮಿ ಇರುತ್ತೆ. ಸೊ ಅದರಿಂದ ದಿಸ್ ಇಸ್ ಎ ವೆರಿ ಇಂಪಾರ್ಟೆಂಟ್ ರೀಸನ್ ದಟ್ ಚೈಲ್ಡ್. ನಾಲ್ಕನೇ ಪಾಯಿಂಟ್ ಅಂದರೆ, ನಮ್ಮ ಈಟಿಂಗ್ ಹ್ಯಾಬಿಟ್ಸು. ನಮ್ಮಲ್ಲಿ ಜಂಕ್ ಫುಡ್, ಹೆವಿ ಜಂಕ್ ಫುಡ್ ನಾವು ತೊಗೊಂಡ್ರೆ, ಆ ಜಂಕ್ ಫುಡ್ಡಲ್ಲಿ ಮಗುಗೆ ಡೋಪಮಿನ್ ಬೇಕಾಗಿರೋಂಥ ಸೆಕ್ರೀಷನ್ ಇರೋದಿಲ್ಲ. ಆದ್ದರಿಂದ ಡೋಪಮಿನ್ ಸೆಕ್ರೀಷನ್ ಆಗದೇ ಇರೋದರಿಂದ ಏನಾಗುತ್ತೆ, ಮಗುವಲ್ಲಿ ಆಕ್ಸಿಲೆಂಟ್ ಮಯೋಪಿಯಾ ಕಂಟ್ರೋಲ್ ಆಗುತ್ತೆ. ಲೋಡೋಸ್ ಎಟ್ರೋಪಿನ್ ಡ್ರಾಪ್ಸು ಮಗು ಹಾಕಿದಾಗ ಅಟ್ಲೀಸ್ಟ್ 1 or 2 years ಯೂಸ್ ಮಾಡಿ. ಆ 2 ವರ್ಷ ಮಕ್ಕಳು ಆಚೆ ಆಟ ಆಡೋಕ್ಕೆ ಹೋಗೋಕೆ ಆಗ್ತಿರಲಿಲ್ಲ, ಎಲ್ಲ ಆನ್ಲೈನ್ ಕ್ಲಾಸಸ್ ಇರ್ತಿತ್ತು, ಆನ್ಲೈನ್ ಹೋಮ್ವರ್ಕ್, ಎವ್ರಿಥಿಂಗ್ ಬರೀ ಸ್ಕ್ರೀನ್ ಟೈಮ್ ಆಯಿತು. ಆವಾಗ ಬೇರೆ ದಾರಿ ಇರಲಿಲ್ಲ. ಆ ಟೈಮಿಂದ ಇವತ್ತುವರೆಗೂ ನೋಡಿದ್ರೆ ಆ ಮಯೋಪಿಯಾ ಅನ್ನೋ ಸಂಖ್ಯೆ ಬಂದು ತುಂಬಾ ಜಾಸ್ತಿ ಆಗಿದೆ. ಇನ್ಫ್ಯಾಕ್ಟ್ ಮುಂಚೆ ಪ್ಲಸ್ ನಂಬರ್ ಇದ್ದಿದ್ದ ಮಕ್ಕಳಿಗೆ, +1 ಇದ್ದಿದ್ದ ಮಕ್ಕಳಿಗೂ ಇವಾಗ ಅದು ಮೈನಸ್ ಕಡೆ ತಿರುಗ್ತಾ ಇದೆ. ಒಂದು ಬೆಳೆಯೋದ್ರಿಂದ ಅಫ್ಕೋರ್ಸ್ ಆಗುತ್ತೆ, ಬಟ್ ಜೊತೆಗೆ ಕೋವಿಡ್ ಟೈಮಲ್ಲಿ ತುಂಬಾ ಬೇರೆ ಥರ ಪರಿಣಾಮಗಳು ಬರೋಕ್ಕೆ ಶುರು ಆಗಿದೆ ಮಕ್ಕಳಲ್ಲಿ. ಆ್ಯಂಡ್ ಆ ಕೋವಿಡ್ ಟೈಮಿಂದ ಪೇರೆಂಟ್ಸ್ಗೆ ವರ್ಕ್ ಫ್ರಮ್ ಹೋಮ್ ಶುರು ಆಯಿತು, ಅದನ್ನು ವರ್ಕ್ ಫ್ರಮ್ ಹೋಮೇ ಉಳಿದಿದೆ. ಸೊ ಹಾಗಾಗಿನು ಪೇರೆಂಟ್ಸ್ ಕೂಡ ಸ್ಕ್ರೀನ್ ತುಂಬ ಯೂಸ್ ಮಾಡಬೇಕಾಗ್ತಾ ಇದೆ ಮನೆಯಲ್ಲಿ ಕೂತು. ಮಕ್ಕಳಿಗೆ ಬೇರೆ ದಾರಿ ಇಲ್ಲ, ಅವರು ಸ್ಕ್ರೀನ್ ಯೂಸ್ ಮಾಡ್ತಾರೆ. ರಿಫ್ರಾಕ್ಟಿವ್ ಎರರ್ ಅಂತ ಕರಿತಾ ಇದ್ರು. ಸ್ಕೂಲ್ ಏಜ್ ರಿಫ್ರಾಕ್ಟಿವ್ ಎರರ್ ಅಂದರೆ 8 ವರ್ಷ ಆದಮೇಲೆ ಜಾಸ್ತಿ ಬರ್ತಾ ಇತ್ತು. ಇತ್ತೀಚೆಗೆ ನಾವು 3 ವರ್ಷದ ಮಕ್ಕಳಲ್ಲಿ ಕೂಡ ನೋಡ್ತಾ ಇದ್ದೀವಿ ಮಯೋಪಿಯಾನ. 5 ವರ್ಷದ ಮಕ್ಕಳಲ್ಲಿ ಕೂಡ ಜಾಸ್ತಿ ಆಗೋದನ್ನು ನೋಡ್ತಾ ಇದ್ದೀವಿ. ಅದು ಪ್ರಾಬ್ಲಮ್ ಏನಾಗುತ್ತೆ ಅಂದರೆ 18 ವರ್ಷ ಆಗೋವರೆಗೂ ಜಾಸ್ತಿ ಆಗ್ತಾ ಹೋಗುತ್ತೆ. ಮುಂಚೆ ಆದರೆ 10 ವರ್ಷ 11 ವರ್ಷದ ಮಕ್ಕಳಿಗೆ ಬರೋದು, 18 ವರ್ಷ ಆಗೋಷ್ಟೊತ್ತಿಗೆ -3 or -4 ಆಗೋದು. ಈಗ 3 ವರ್ಷದ ಮಕ್ಕಳಲ್ಲೇ -1 ಬಂತು ಅಂತಂದರೆ 18 ವರ್ಷ ಆಗೋಷ್ಟೊತ್ತಿಗೆ ಅದು -12 ಆಗ್ಬೋದು, -13 ಆಗ್ಬೋದು. ಅಲ್ಲ, ಸೈಕಲಾಜಿಕಲ್ ಇಂಪ್ಯಾಕ್ಟ್ ಕೂಡ ತುಂಬ ಜಾಸ್ತಿ ಇರುತ್ತೆ. ಒಂದು, ಕನ್ನಡಕ ಹಾಕೋಬೇಕಾಗತ್ತೆ, ಕನ್ನಡಕ ಯಾವಾಗಲೂ ಹಾಕಬೇಕಾಗತ್ತೆ. ಅದರಿಂದ ಈ ತುಂಬ ಜನ ಕನ್ನಡಕ ಹಾಕಿದ್ರೂ ಇನ್ನೂ ಬುಲ್ಲಿಂಗು ಟೀಸಿಂಗ್ ಎಲ್ಲ ಅಂತೂ ಹೋಗಿಲ್ಲ. ಅದು ಕನ್ನಡಕ ಬಂದು ನಮ್ಮದು ಕಣ್ಣಲ್ಲಿ ಲೈಟ್ ರೇಸ್ ಹೆಂಗೆ ಫೋಕಸ್ ಆಗ್ತಾ ಇಲ್ವೋ ಆ ಫೋಕಸಿಂಗ್ನ ಜಾಸ್ತಿ ಮಾಡುತ್ತೆ ಕನ್ನಡಕ ಅಷ್ಟೇ. ಸೊ ಅದೊಂದು ಮೂಲ್ಯ, ಒಂದು ಮೀಡಿಯಮ್ ಟು ಬಿ ಏಬಲ್ ಟು ಸಿ. ಸೊ ಕನ್ನಡಕ ಬಂದು ಕ್ಯೂರ್ ಅಲ್ಲ, ಮಯೋಪಿಯಾನ ತಡಿಬೋದು, ರಿವರ್ಸ್ ಮಾಡೋದನ್ನು ಕಷ್ಟ. ಇಲ್ಲಿವರೆಗೂ ಇನ್ನೂ ಅಷ್ಟು ಅಡ್ವಾನ್ಸ್ಮೆಂಟಲ್ಲಿ ಬಂದರೆ ಮುಂದೆ ರಿವರ್ಸ್ ಮಾಡೋದಕ್ಕೆ ನೋಡ್ಬೋದು. ಬಟ್ ಸದ್ಯಕ್ಕಂತೂ ಮಯೋಪಿಯಾನ ತಡೆಯೋಕ್ಕೆ ರೀತಿಗಳಿವೆ. ಡ್ರಾಪ್ಸ್ ಇದೆ, ಸ್ಪೆಷಲೈಸ್ಡ್ ಕ್ಲಾಸಸ್ ಇದೆ, ಸ್ಪೆಷಲೈಸ್ಡ್ ಕಾಂಟ್ಯಾಕ್ಟ್ ಲೆನ್ಸಸ್ ಇದೆ. ಒನ್ ಇಸ್ ಸ್ಕೂಲಿಂದ ಪ್ರೆಷರು ಜಾಸ್ತಿ ಆಗ್ತಾ ಇದೆ. ನನ್ನ ತುಂಬ ಮಕ್ಕಳು ಪೇರೆಂಟ್ಸ್ ಕೇಳ್ತಾರೆ, ನನಗೆ ಬರೀ -2 ಇದೆ, ನನ್ನ ಹೆಂಡತಿಗೆ -1 ಇದೆ, ನನ್ನ ಮಗುಗೆ ಯಾಕೆ -4? ಇನ್ ದ ಸಿಟಿ ಟು ಸ್ಟಾರ್ಟ್ ಮಯೋಪಿಯಾ ಕ್ಲಿನಿಕ್. ಬಟ್ ಹ್ಯಾವಿಂಗ್ ಸೆಡ್ ದಿಸ್, ದ ಪ್ರಾಬ್ಲಮ್ ಈಸ್ ಗ್ರೋಯಿಂಗ್ ಎಟ್ ಅ ಮಚ್ ಫಾಸ್ಟರ್ ರೇಟ್ ದೆನ್ ದ ಸೊಲ್ಯೂಷನ್ಸ್ ವಿಚ್ ಆರ್ ಅವೈಲೇಬಲ್ ಟು ಸಾಲ್ವ್ ಇಟ್. ಐ ಆಮ್ ವೆರಿ ಗ್ಲಾಡ್ ಟು ಮೆನ್ಷನ್ ಟು ಕೋಪ್ ಅಪ್ ವಿತ್ ದ ಡಿಜಿಟಲ್ ಸ್ಟ್ರೆಸ್
ನಾಳೆ ನಮ್ಮ ಮಕ್ಕಳ ಭವಿಷ್ಯ ತುಂಬ ಚೆನ್ನಾಗಿ ಇರಬೇಕು ಅಂದರೆ ಡೆಫಿನೆಟ್ಲಿ ಒಂದು ಮಯೋಪಿಯಾ ಅಂತ ಏನಿದೆ ಒಂದು ಕಾಯಿಲೆ, ಎಲ್ಲರೂ ಸೇರಿ ಓಡಿಸ್ಬೇಕಾಗತ್ತೆ. ಇದು ಮಕ್ಳಿಗೆ ಗೊತ್ತಿರಲ್ಲ, ದೊಡ್ಡವರಿಂದ ಮಕ್ಕಳಿಗೆ ಅಡಿಕ್ಟ್ ಆಗುವಂಥ ಒಂದು ಸಂಪ್ರದಾಯ ಅಂತ ಈಗ ಕ್ರಿಯೇಟ್ ಆಗ್ತಿದೆ ಅದು.